ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರವಿ ಯೂಟ್ಯೂಬ್ ಚಾನಲ್. ಈಗ ನಾವು ಹೋಗ್ತಾ ಇರೋದು ಎಲ್ಲಿಪ್ಪ ಅಂತ, ರಾಮದುರ್ ಪಟ್ಟಣದ ಹೊರವಲಯದ ಗುಡ್ಡದ ಬಸವಣ್ಣ ಎಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ರಾಮದುರಿನ ಪುರಾತನ ದೇವಸ್ಥಾನ. ಈ ದೇವಸ್ಥಾನ ಯಾರೆಲ್ಲ ನೋಡಿಲ್ಲ ಅವ್ರಿಗೆ ತೋರಿಸುವಂತಹ ಒಂದು ಸಹಾಯವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಗುಡ್ಡದ ಬಸವಣ್ಣನ ಏನು ದೇವಸ್ಥಾನ ಹೇಗಿದೆ ಬನ್ನಿ, ಎಲ್ಲ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು ರಾಮದುರ್ ಪಟ್ಟಣದ ಹೊರವಲಯದ ಬಸವೇಶ್ವರ ಸರ್ಕಲ್ಲು. ಇದೇ ಈಗ 2-3 ತಿಂಗಳ ಹಿಂದೆ ಉದ್ಘಾಟನೆ ಆಗಿದೆ ಇದು ಬಸವೇಶ್ವರ ಸರ್ಕಲ್ಲು. ಫ್ರೆಂಡ್ಸ್, ಇದು ರಾಮದುರ್ ಪಟ್ಟಣಕ್ಕೆ ಹೋಗೋದು. ಇದು ಸೋರೆಬಾನ್ ಟು ರಾಮದುರ್ಗ ಗುಡ್ಡದ ಬಸವನಕ್ಕೆ ಹೋಗೋ ರೊಟೇಷನ್ ಇದೇ ನಾವು ಹೋಗ್ತಾ ಇರೋದು. ಇದೇ ಗುಡ್ಡದ ಬಸವನ ರೊಟೇಷನ್. ಫ್ರೆಂಡ್ಸ್, ಈ ಗ್ಯಾರೇಜ್ ಪಕ್ಕದಲ್ಲಿ ಕಾಣ್ತಿರೋದು ಇದು ಕಾಲ್ದಾರಿ. ಇದೇ ರಸ್ತೆ ದೇವಸ್ಥಾನಕ್ಕೆ ಹೋಗೋದು. ಫ್ರೆಂಡ್ಸ್, ಇದೇ ಅದು ದೇವಸ್ಥಾನ. ಇದು ಗುಡ್ಡದ ಬಸವಣ್ಣ ದೇವಸ್ಥಾನ, ಪುರಾತನ ಗುಡ್ಡದ ಬಸವಣ್ಣ ಅಂತ ಹೇಳಿ ಗುಡಿಯ ಹೆಸರು. ನಾವು ಚಿಕ್ಕವರು ಇದ್ದಾಗ ಬಾಲ್ಯಾವಸ್ಥೆಯಲ್ಲಿ ಬಂದು ಇಲ್ಲಿ ಆಟ ಆಡ್ತಾ ಇದ್ವಿ. ಇದು ತುಂಬ ಹಳೆಯ ಕಾಲದ ಗುಡಿ ದೇವಸ್ಥಾನ, ನೀವು ಕೂಡ ನೋಡ್ಬೋದು. ಬನ್ನಿ, ಒಳಗಡೆ ಹೋಗಿ ಬಸವಣ್ಣ ಯಾವ ಥರ ಇದೆ ಏನೆಲ್ಲ ಇದೆ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದೇ ಅದು ಬಸವಣ್ಣ ವಿಗ್ರಹ, ನೀವು ನೋಡ್ಬೋದು ಬಸವಣ್ಣ ವಿಗ್ರಹ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸುಬ್ರಹ್ಮಣ್ಯ ಹಾಗೂ ಬಸವಣ್ಣ ಮೂರ್ತಿ ಇದೆ, ನೀವು ನೋಡ್ಬೋದು. ದೇವಸ್ಥಾನ ರಾಮದುರ್ ಪಟ್ಟಣದ ಹೊರವಲಯದಲ್ಲಿ ಸುಂದರವಾಗಿದೆ. ಹೊಲ ಗದ್ದೆಗಳಲ್ಲಿ ನೋಡ್ತಕ್ಕಂಥ ಪ್ಲೇಸ್ ಇದೆ, ಬಂದು ನೀವು ವೀಕ್ಷಣೆ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು, ಯಾರಾದರೂ ನೋಡಿರಲಿಲ್ಲ ಅಂದರೆ ಇಲ್ಲಿ ಬಂದು ನೋಡ್ಕೊಳ್ಳಿ. ರಾಮದುರ್ ಪಟ್ಟಣದ ಹೊರವಲಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ತಿರ ಇದರ ದಾರಿ ಇರುತ್ತದೆ, ನೀವು ಬಂದು ನೋಡ್ಕೋಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮುಖಾಂತರ ನಾವು ಮಾಡಿ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ.